ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಡಿಪ್ಲೊಮಾ ವಿದ್ಯಾರ್ಥಿಗಳು, ಒಂದು ಬ್ಯಾಡ್ ನ್ಯೂಸ್, ಒಂದು ಎಕ್ಸಾಮ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಅದನ್ನು ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡಿ. 2021 ಸಾಲಿನ ಬಾಕಿ ಉಳಿದಿರೋ ಪ್ರಾಯೋಗಿಕ ಹಾಗೂ ಥಿಯರಿ ಪರೀಕ್ಷೆ ನಡೆಸೋದ್ರ ಬಗ್ಗೆ, ಯಾವ್ಯಾವ ಎಕ್ಸಾಮ್ ಬಾಕಿ ಇದೆ ಅದನ್ನು ಎಕ್ಸಾಮ್ ನಡೆಸೋ ಬಗ್ಗೆ ಒಂದು ಮಾಹಿತಿ ಬಂದಿದೆ. ಮತ್ತು ಇವಾಸೆವೆನ್ ಪ್ರಮಾಣ ಪಡೆದಿದ್ದಾರೆ ಅಂದಿದ್ದಾರೆ, ಅದೇ ಆರ್ಟ್ಸ್ ಸ್ಟ್ರೀಮ್ನ ಎಕ್ಸಾಮ್ ನಡೆಸ್ತಾ ನಡೆಸ್ತೀವಿ ಅಂತೇಳಿ ಅಲ್ಲೇ ಕೂಡ ಡೇಟ್ ಅನೌನ್ಸ್ ಮಾಡಿದ್ದಾರೆ. 1-3 ಸೆಮಿಸ್ಟರ್ ಹಾಗೂ ಬ್ಯಾಕ್ಲಾಗು ಪ್ರಾಯೋಗಿಕ ಪರೀಕ್ಷೆಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 26 ಜುಲೈಯಿಂದ 28 ವರೆಗೆ ಎಂಡ್ ಆಗುತ್ತೆ. 1-3 ಸೆಮಿಸ್ಟರು ಮತ್ತು ಬ್ಯಾಕ್ಲಾಗ್ ಥಿಯರಿ ಪರೀಕ್ಷೆಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 9 ಆಗಸ್ಟಿಂದ 30 ಆಗಸ್ಟ್ಗೆ ಎಂಡ್ ಆಗುತ್ತಂತೆ. ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರು, ಉಪನ್ಯಾಸಕರು, ವರ್ಗ, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಮಾಡಬೇಕು ಹಾಗೂ ಮೇಲ್ಕಂಡ ಪರೀಕ್ಷೆಗಳು ಮುಗಿಯುವ ತನಕ 2-4-6 ಆನ್ಲೈನ್ ತರಗತಿಯನ್ನು ಸ್ಥಗಿತಗೊಳಿಸಬೇಕಂತ ಮನವಿ ಮಾಡಿದ್ದಾರೆ. ಆದರೆ ಸದ್ಯ ಸಿಕ್ಕಿರ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ಈ ಒಂದು ಸೆಮ್ನ ಪ್ರಮೋಟ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಆರ್ಟ್ಸ್ ಸೆಮ್ನ ಪ್ರಮೋಟ್ ಮಾಡಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಕೂಡ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಒಂದು ಲೆಕ್ಕದಲ್ಲಿ ಬ್ಯಾಡ್ ನ್ಯೂಸ್, ಒಂದು ಲೆಕ್ಕದಲ್ಲಿ ಗುಡ್ ನ್ಯೂಸ್. ಇದೇ ಥರ ಹೆಚ್ಚಿನ ಬಿಡೋದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.